Hello friends, we Shiva Prasad, spoken English through Kannada. ಈ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವೇನು ಕಲ್ತ್ವಿ, ಒಂದು ಅನಿಶ್ಚಿತ ವಾಕ್ಯವನ್ನು ಸೂತ್ರ ಉಪಯೋಗಿಸಿ ಹೇಗೆ ಬರೀಬೇಕು, ಸೂತ್ರವಿಲ್ಲದೆ ನಾವು ಒಂದು 20 ಸೆಂಟೆನ್ಸಸ್ ಬರೆದ್ವಿ ನೋಡಿದ್ವಿ, ಅದನ್ನು ಕಲ್ತ್ವಿ. ಈಗ ನಾವು ಏನು ಮಾಡಬೇಕು, ಒಂದು ಅನಿಶ್ಚಿತ ಪ್ರಶ್ನಾರ್ಥಕ ವಾಕ್ಯವನ್ನು ಹೇಗೆ ನಾವು ಕಲಿಯಬೇಕು, ಅದನ್ನು ಹೇಗೆ ಬರೆಯಬೇಕು, ಮತ್ತು ಆ ಒಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ನಾವು ತಿಳ್ಕೊಳ್ಳೋಣ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಈಗ ನಾನು ಬೋರ್ಡ್ ಮೇಲೆ ಬರೆದ್ಮೇಲೆ ನೀವು ದಯವಿಟ್ಟು ಅದನ್ನು ನೋಟ್ ಮಾಡಿಕೊಂಡ್ಮೇಲೆ ನೀವು ಅದನ್ನೇನು ಮಾಡಬೇಕು, ಜೋರಾಗಿ ಅದನ್ನು ಓದೋದಕ್ಕೆ ಪ್ರಯತ್ನ ಪಡಬೇಕು. ನಾನು ಹೇಗೆ ಅದನ್ನು ಉಚ್ಚರಿಸ್ತೀನೋ ನೀವು ಹಾಗೆ ಅದನ್ನು ಉಚ್ಚಾರಣೆ ಮಾಡಬೇಕು. ಆವಾಗ ನಮಗೆ ಈ ಇಂಗ್ಲೀಷ್ ಮಾತಾಡೋದಕ್ಕೆ ಸುಲಭವಾಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನೆಕ್ಸ್ಟ್ ಈಗ ನಾವು ಕರಿಬೇಕಾಗಿರೋದು ಟು ರೈಟ್ ಎ ಪಾಸಿಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್. ದ ಫಾರ್ಮ್ಯುಲಾ ಈಸ್ ಡಿಡ್ plus subject plus present tense verb plus object. ಇದಕ್ಕೆ ಮುಂಚೆ ನಾವು ಪಾಸಿಟಿವ್ ಸೆಂಟೆನ್ಸ್ ಏನು ಬರೆದ್ವಿ, ನಾವು ಐ ವೆಂಟ್ ಟು ದ ಚರ್ಚ್ ಅಂತ ಬರೆದ್ವಿ. ನಮಗೆ ಆ ಒಂದು ಸಮಾಧಾನ ಬೇಕಾದರೆ ಅಂದರೆ ನಾವೇನು ಮಾಡಿದ್ವಿ, ಪಾಸಿಟಿವ್ ಬಂದು ಐ ವೆಂಟ್ ಟು ದ ಚರ್ಚ್, ನಾನು ಚರ್ಚ್ಗೆ ಹೋಗಿದ್ದೆ. ನೆಗೆಟಿವ್ ಏನು ಬರೆದ್ವಿ, ಐ ಡಿಂಟ್ ಗೋ ಟು ದ ಚರ್ಚ್ ಅಂತ ನಾವು ಈ ಎರಡು ಸೆಂಟೆನ್ಸಸ್ ನಾವು ಕಲ್ತೀವಿ. ಈಗ ನಮಗೆ ಇದೇ ಥರ ಸಮಾಧಾನ ಬರಬೇಕಾದ್ರೆ ನಾವು ಯಾವ ಥರ ಪ್ರಶ್ನೆ ಕೇಳಬೇಕು ಎನ್ನುವುದು ನಾವು ನೋಡಬೇಕೀಗ. ಡಿಡ್ ಯು ಗೋ ಟು ದ ಚರ್ಚ್, ನೀನು ಚರ್ಚ್ಗೆ ಹೋದ. ಹೌದು ಅನ್ನೋದಕ್ಕೆ ಇದು ಎಸ್, ಐ ವೆಂಟ್ ಟು ದ ಚರ್ಚ್. ನೋ, ಐ ಡಿಂಟ್ ಗೋ ಟು ದ ಚರ್ಚ್. ಸೊ ಹಂಗಾಗಿ ನಮಗೆ ಈ ಸಮಾಧಾನ ಬರಬೇಕಾದ್ರೆ, ಈ ಆನ್ಸರ್ ಬರಬೇಕಾದ್ರೆ ನಾವು ಇದೇ ಥರ ಕ್ವಶನ್ ಕೇಳಬೇಕು. ಈ ಥರ ಕ್ವಶನ್ ಏನಕ್ಕೆ ಕೇಳಬೇಕು, ಯು ಅನ್ನೋದು, ಯು ಅನ್ನೋದು ಏಕವಚನಕ್ಕೂ ಉಪಯೋಗಿಸ್ಬೋದು, ಬಹುವಚನಕ್ಕೂ ಉಪಯೋಗಿಸ್ಬೋದು. ಸೊ ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಏನಂತ ಕೇಳ್ತೀನಿ, ಡಿಡ್ ಯು ಗೋ ಟು ದ ಚರ್ಚ್? ನೀವೇನಂತೀರ, ಎಸ್ ಸರ್ ಐ ವೆಂಟ್ ಟು ದ ಚರ್ಚ್. ನೋ ಸರ್ ಐ ಡಿಂಟ್ ಗೋ ಟು ದ ಚರ್ಚ್ ಅಂತೀರ ನೀವು. ಹೌದಾದರೆ ನೀವು ಅದನ್ನು ಐ ಆನ್ಸರ್ ಕೊಡ್ತೀರ, ಇಲ್ಲ ಅಂದರೆ ನೀವು ಈ ಆನ್ಸರ್ ಕೊಡ್ತೀರಿ, ಇಲ್ವಾ? ಹಂಗಾಗಿ ನಾವು ಪ್ರಶ್ನೆ ಕೇಳಬೇಕಾದ್ರೆ ಸರಿಯಾಗಿ ಅದನ್ನು ಕಲಿಯಬೇಕು. ಸೊ ಇಲ್ಲಿ ಯು ಅಂತ ಬರುತ್ತೆ. ನೆಕ್ಸ್ಟ್ Did you eat biryani? ಇಲ್ಲಿ ನಾವೇನ್ ಬರ್ದ್ವಿ, ವಿ ಏಟ್ ಬಿರಿಯಾನಿ. ನೋ, ವಿ ಡಿಂಟ್ ಈಟ್ ಬಿರಿಯಾನಿ. ಸೊ ಇಲ್ಲಿ ಪ್ರಶ್ನೆ ಏನಿದೆ, ನೀವು ಬಿರಿಯಾನಿ ತಿಂದ್ರಾ? ಹೌದು ಸರ್, ನಾವು ಬಿರಿಯಾನಿ ತಿಂದ್ವಿ. ಇಲ್ಲ ಸರ್, ನಾವು ಬಿರಿಯಾನಿ ತಿನ್ನಲಿಲ್ಲ. ಇದೇನೆ ನಾವು ಇದಕ್ಕೆ ಮುಂಚೆ ಬರೆದಿದ್ದು. ಸೊ ನಮಗೆ ಈ ಸಮಾಧಾನ ಬರೀಬೇಕಾದ್ರೆ ನಾವು ಈ ಥರ ಒಂದು ಪ್ರಶ್ನೆ ಕೇಳಬೇಕು.
ಸೊ ಇಲ್ಲಿ ಏಕವಚನಕ್ಕೂ ನಾವು ಯು ಅನ್ನೋದು ಉಪಯೋಗಿಸ್ತಾ ಇದ್ವಿ, ಬಹುವಚನಕ್ಕೂ ನಾವು ಯು ಅನ್ನೋದು ಉಪಯೋಗಿಸ್ತಾ ಇದ್ವಿ. ಈಗ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ, ಓಕೆ, ಯು ವಾಚ್ಡ್ ಟಿವಿ, ಇದು ಪಾಸಿಟಿವ್ ಸೆಂಟೆನ್ಸ್. ಇದು ನೆಗೆಟಿವ್ ಸೆಂಟೆನ್ಸ್ ಏನು ಬರ್ಕೊಂಡ್ವಿ, ಯು ಡಿಂಟ್ ವಾಚ್ ಟಿವಿ, ಹೌದಾ? ಇದು ಎಸ್, ಇದು ನೋ, ಇದು ನಿಶ್ಚಿತ ವಾಕ್ಯ, ಇದು ಅನಿಶ್ಚಿತ ವಾಕ್ಯ. ಸೊ ನಮಗೆ ಈ ತರ ಒಂದು ಸಮಾಧಾನ ಬರಬೇಕಾದ್ರೆ ನಾವು ಯಾವ ತರ ಪ್ರಶ್ನೆ ಕೇಳಬೇಕು, ಈ ತರ ಪ್ರಶ್ನೆ ಕೇಳಬೇಕು, ಡಿಡ್ ಐ ವಾಚ್ ಟಿವಿ, ನಾನು ಟಿವಿ ನೋಡ್ದನ ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ನೀವೇನಂತೀರಿ, ಹೌದು ನೀನು ಟಿವಿ ನೋಡ್ದೆ ಅಂತ ನಾವು ಇಲ್ಲಿ ಬರೀತಿ. ಹೌದು, ಎಸ್ ಯು ವಾಚ್ಡ್ ಟಿವಿ, ನೋ ಯು ಡಿಂಟ್ ವಾಚ್ ಟಿವಿ ಅಂತ ನೀವು ನನಗೆ ಸಮಾಧಾನ ಕೊಡ್ತೀರಿ. ನಾನು ನಿಮ್ಮನ್ನ ಕೇಳಬೇಕಾದ್ರೆ ನಾನು ಟಿವಿ ನೋಡ್ದನ, ನೀವೇನಂತೀರಿ, ಹೌದು ನೀನು ಟಿವಿ ನೋಡ್ದೆ ಅಂತೀರ, ಇಲ್ಲ ಅಂದರೆ ಇಲ್ಲ ಸರ್ ನೀವು ಟಿವಿ ನೋಡಲಿಲ್ಲ ಅಂತೀರಿ. ಸೊ ಅದೇ ಥರ ನಾವು ಇಲ್ಲಿ ಆನ್ಸರ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಆ ಆನ್ಸರ್ ಬರಬೇಕಾದ್ರೆ ನಾವು ಈ ಥರ ಒಂದು ಪ್ರಶ್ನೆಯನ್ನು ಕಲಿಯಬೇಕು, ಕೇಳಬೇಕು. ಓಕೆ, ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ನೆಕ್ಸ್ಟ್, ಡಿಡ್ ಯು ಕಮ್ ಲೇಟ್, ನಾವು ಬಹುವಚನಕ್ಕೆ ಏನು ನಾವು ಬರೆದ್ವಿ ಸೆಂಟೆನ್ಸು, ಯು ಕೇಮ್ ಲೇಟ್, ನೀವು ತಡವಾಗಿ ಬಂದ್ರಿ, ಇದು ಪಾಸಿಟಿವ್. ನೆಗೆಟಿವ್ ಏನಿದೆ, ಯು ಡಿಂಟ್ ಕಮ್ ಲೇಟ್. ನಮಗೆ ಈ ಥರ ಒಂದು ಸಮಾಧಾನ ಬರಬೇಕಾದ್ರೆ ನಾವು ಯಾವ ಥರ ಪ್ರಶ್ನೆ ಕೇಳಬೇಕು, ಇಲ್ಲಿ ಏನಿದೆ, ನೀವು ತಡವಾಗಿ ಬಂದ್ರಿ ಅಂತ ಪಾಸಿಟಿವ್ ತೋರಿಸ್ತಾ ಇದೆ. ನೆಗೆಟಿವ್ ಏನು ತೋರಿಸ್ತಾ ಇದ್ರಿ, ನೀವು ತಡವಾಗಿ ಬರಲಿಲ್ಲ. ಸೊ ನಮಗೆ ಈ ಥರ ಒಂದು ಸಮಾಧಾನ ಬರಬೇಕಾದ್ರೆ ನಾವು ಇಲ್ಲಿ ಪ್ರಶ್ನೆ ಹೇಗೆ ಕೇಳಬೇಕು, ಡಿಡ್ ಯು ಕಮ್ ಲೇಟ್, ನೀವು ತಡವಾಗಿ ಬಂದ್ರಾ, ಹೌದು ಸರ್ ನಾವು ತಡವಾಗಿ ಬಂದ್ವಿ, ಇಲ್ಲ ಸರ್ ನಾವು ತಡವಾಗಿ ಬರಲಿಲ್ಲ. ಸೊ ಇಲ್ಲಿ ಏನಿದೆ ಪ್ರಶ್ನೆ, ಡಿಡ್ ಯು ಕಮ್ ಲೇಟ್, ಐ'ಮ್ ಸಾರಿ, ಇಲ್ಲಿ ಏನು ಬರಬೇಕಂದ್ರೆ ಡಿಡ್ ವಿ ಲೇಟ್ ಅಂತ ಬರೆದ್ರೆ ನಮಗೆ ಆ ಸಮಾಧಾನ ಸಿಗುತ್ತೆ. ನಾವು ತಡವಾಗಿ ಬಂದ್ವಾ ಸರ್ ಅಂತ ನೀವು ಕೇಳಬಹುದು. ಸೊ ಆವಾಗ ನಾನೇನಂತೀನಿ, ಹೌದು ಕಣ್ರಿ ನೀವು ತಡವಾಗಿ ಬಂದ್ರಿ, ಇಲ್ಲ ಕಣ್ರಿ ನೀವು ತಡವಾಗಿ ಬರಲಿಲ್ಲ ಅಂತ ನಾವು ಸಮಾಧಾನ. ಸೊ ಹಂಗಾಗಿ ನಾವು ಈ ಥರ ಒಂದು ಪ್ರಶ್ನೆ ಕೇಳಬೇಕು. ಓಕೆ, ನೆಕ್ಸ್ಟ್, ಡಿಡ್ ದೇ ಬ್ರಿಂಗ್ ಗಿಫ್ಟ್ಸ್, ಡಿಡ್ ಗರ್ಲ್ಸ್ ಡಾನ್ಸ್ ಆನ್ ದ ಸ್ಟೇಜ್ ಕ್ವೆಶ್ಚನ್ ಮಾರ್ಕ್, ಡಿಡ್ ಹೀ ಟೀಚ್ ದ ಕ್ಲಾಸ್, ಡಿಡ್ ಶೀ ಗಿವ್ ದ ಬುಕ್ಸ್, ಡಿಡ್ ಇಟ್ ಸ್ಟಾಪ್ ಬಾಕಿಂಗ್, ಡಿಡ್ ಶ್ರುತಿ ರೈಡ್ ದ ಬೈಕ್. ಸೊ ಫ್ರೆಂಡ್ಸ್, ಈಗ ನಾವು ಫಾರ್ಮುಲಸ್ ಉಪಯೋಗಿಸಿ ನಾವು ಒಂದು 10 ಸೆಂಟೆನ್ಸಸ್ ನಾವು ಬರ್ಕೊಂಡಿದ್ವಿ. ಈಗ ನಾನು ಇದರ ಅರ್ಥ ಹೇಳ್ಕೊಡ್ತೀನಿ, ಆದಮೇಲೆ ನಾವು ಈ ಫಾರ್ಮುಲಾ ಇಲ್ಲದೆ ನಾವು ಒಂದು 20 ಸೆಂಟೆನ್ಸಸ್, ಇದಕ್ಕೆ ಮುಂಚೆ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಪ್ರಾಕ್ಟೀಸ್ ಸೆಂಟೆನ್ಸ್ ಬರ್ತವಲ್ಲ, ಅದನ್ನು ನಾವು ಮತ್ತೆ
ನಾವು ಕ್ವೆಶ್ಚನ್ಸ್ ಹೇಗೆ ಅದನ್ನು ಬದಲಾಯಿಸ್ತೀವಿ. ಡಿಡ್ ಯು ಗೋ ಟು ದ ಚರ್ಚ್, ನೀನು ಚರ್ಚ್ಗೆ ಹೋದ. ಡಿಡ್ ಯು ಈಟ್ ಬಿರಿಯಾನಿ, ನೀವು ಬಿರಿಯಾನಿ ತಿಂದ್ರ. ಡಿಡ್ ಐ ವಾಚ್ ಟಿ ವಿ, ನಾನು ಟಿ ವಿ ನೋಡ್ದನ. ಡಿಡ್ ವಿ ಕಮ್ ಲೇಟ್, ನಾವು ತಡವಾಗಿ ಬಂದ್ವ. ಡಿಡ್ ದೇ ಬ್ರಿಂಗ್ ಗಿಫ್ಟ್ಸ್, ಅವರು ಕಾಣಿಕೆಗಳು ತಂದ್ರ. ಡಿಡ್ ಗರ್ಲ್ಸ್ ಡಾನ್ಸ್ ಆನ್ ದ ಸ್ಟೇಜ್, ಹುಡುಗಿಯರು ಸ್ಟೇಜ್ ಮೇಲೆ ಕುಣಿತ್ರ. ಡಿಡ್ ಹೀ ಟೀಚ್ ದ ಕ್ಲಾಸ್, ಅವನು ತರಗತಿಗೆ ಬೋಧಿಸಿದ್ನ. ಡಿಡ್ ಶೀ ಗಿವ್ ದ ಬುಕ್ಸ್, ಅವಳು ಪುಸ್ತಕಗಳನ್ನು ಕೊಟ್ಲ. ಡಿಡ್ ಇಟ್ ಸ್ಟಾಪ್ ಮಾರ್ಕಿಂಗ್, ಅದು ಬಗಲೋದನ್ನು ನಿಲ್ಲಿಸ್ತ. ಡಿಡ್ ಶ್ರುತಿ ರೈಡ್ ದ ಬೈಕ್, ಶ್ರುತಿ ಬೈಕನ್ನು ಓಡಿಸಿದಲ್ಲ ಅಂತ ನಾವು ಇಲ್ಲಿ ಪ್ರಶ್ನೆ ಕೇಳೋ. ಸೊ ಇಲ್ಲಿ ನಾವು ಈ ಥರ ಪ್ರಶ್ನೆ ಕೇಳಿದ್ರೆ ನಮಗೆ ಈ ಥರ ಆನ್ಸರ್ ಬರುತ್ತೆ, ಈ ಥರ ಪ್ರಶ್ನೆ ಕೇಳಿದ್ರೆ ನಮಗೆ ಈ ಥರ ಆನ್ಸರ್ ಬರುತ್ತೆ, ಈ ಥರ ಪ್ರಶ್ನೆ ಕೇಳಿದ್ರೆ ನಮಗೆ ಈ ಥರ ಆನ್ಸರ್ ಬರುತ್ತೆ, ಈ ಥರ ಪ್ರಶ್ನೆ ಕೇಳಿದ್ರೆ ನಮಗೆ ಈ ಥರ ಆನ್ಸರ್ ಬರುತ್ತೆ. ನಾವು ಒಂದು ಸ್ವಲ್ಪ ಗಮನ ಇಟ್ಕೊಳ್ಳಬೇಕಾಗಿರೋದು ಇಲ್ಲಿ ಮಾತ್ರನೇ, ಇದೇನಾಗುತ್ತೆ, ಐ ಯು ಆಗ್ಬಿಡುತ್ತೆ, ವಿ ಯು ಆಗ್ಬಿಡುತ್ತೆ. ಇಲ್ಲಿ ಯು ಅನ್ನೋದು ಐ ಆಗೋಯ್ತು, ಇಲ್ಲಿ ಯು ಅನ್ನೋದು ಐಗಾಗೋಯ್ತು. ಸೊ ಯು ಅನ್ನೋದನ್ನು ಏಕವಚನಕ್ಕೂ ಉಪಯೋಗಿಸಬಹುದು, ಅದೇ ಥರ ಐ ವಿ ಅನ್ನೋದು ಯುಗೆ ಬದಲಾಯಿಸ್ಬೋದು. ಓಕೆ, ಏಕವಚನಕ್ಕೂ ನಾವು ಯು ಅಂತ ಉಪಯೋಗಿಸ್ತೀವಿ, ಬಹುವಚನಕ್ಕೂ ನಾವು ಯು ಅಂತ ಉಪಯೋಗಿಸ್ತೀವಿ. ಸೊ ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಂಡ ಮೇಲೆ ನೀವು ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿರಿ. ನಾನು ಇನ್ನೊಮ್ಮೆ ನಾನು ಇಂಗ್ಲೀಷ್ನಲ್ಲಿ ಹೇಳ್ಕೊಡ್ತೀನಿ. ಡಿಡ್ ಯು ಗೋ ಟು ದ ಚರ್ಚ್? ಡಿಡ್ ಯು ಈಟ್ ಬಿರಿಯಾನಿ? ಡಿಡ್ ಐ ವಾಚ್ ಟಿ ವಿ? ಡಿಡ್ ವಿ ಕಮ್ ಲೇಟ್? ಡಿಡ್ ದೇ ಬ್ರಿಂಗ್ ಗಿಫ್ಟ್ಸ್? ಡಿಡ್ ಗರ್ಲ್ಸ್ ಡಾನ್ಸ್ ಆನ್ ದ ಸ್ಟೇಜ್? ಡಿಡ್ ಹೀ ಟೀಚ್ ದ ಕ್ಲಾಸ್? ಡಿಡ್ ಶೀ ರೈಟ್ ಗಿವ್ ದ ಬುಕ್ಸ್? ಡಿಡ್ ಇಟ್ ಸ್ಟಾಪ್ ಬಾಕಿಂಗ್? ಡಿಡ್ ಶ್ರುತಿ ರೈಡ್ ದ ಬೈಕ್? ಈಗ ನೆಕ್ಸ್ಟ್ ಏನು ಮಾಡೋಣ, ನಾವು ಫಾರ್ಮುಲಾ ಇಲ್ಲದೆ ನಾವು ಒಂದು 20 ಸೆಂಟೆನ್ಸಸ್, ಪಾಸಿಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ನ ನಾವು ಬರೆದು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ.